ಗೂಗಲ್ ಮಾಡಿ ನೋಡ್ತೀನಿ, 100ರಲ್ಲಿ 100 ಗೂಗಲ್ ಮಾಡಿದ್ರು, ಹೇಳಿದ ಆನ್ಸರ್ ಕರೆಕ್ಟ್ ಅಲ್ಲಿಗೆ ತಗೊಂಡು ಹೋಗ್ತಾ ಇತ್ತು, ಮಿಸ್ಗೈಡ್ ಇರ್ತಿರ್ಲಿಲ್ಲ. ಆದ್ರೆ ಎಲ್ಲಿ ಹೋದ್ರು ಕೆಮಿಕಲ್ ಕೆಮಿಕಲ್ ಅಂತ ಎಲ್ಲಿ ಒಂದ್ ಎಲ್ಲಾದ್ರೂ ಇದು ಕೆಮಿಕಲ್ ಹಾಕಿದ್ರೆ ಆರ್ಗ್ಯಾನಿಕ್ ಒಟ್ಟಿಗೆ ಇದು ಹಾಕಿ ಅಂತ ಹೇಳ್ತಾರೆ, ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಅವಾಗ. ಸೊ ಅವಾಗ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡುವಾಗ ಐ ಥಾಟ್ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ದೆನ್ ವಿ ಕಾಂಟ್ಯಾಕ್ಟೆಡ್ ಕಿರಣ್. ಯಾಕಂದ್ರೆ ಇವರು ನಮ್ಮ ಎಂಡ್ ರಿಸಲ್ಟ್ ತೋರಿಸ್ತಾ ಇದ್ದಾರೆ, 2 ವರ್ಷದಲ್ಲಿ ಏನಾಗುತ್ತೆ, 3 ವರ್ಷದಲ್ಲಿ ಏನಾಗುತ್ತೆ, ಏನು ಕೆಟ್ಟೋಗ್ಬೋದು, ಏನು ಕೆಟ್ಟೋಗ್ಬಾರ್ದು, ಎಷ್ಟು ಖರ್ಚಾಗುತ್ತೆ ಒಂದು ಪ್ಯಾಕೇಜ್ 15 ನಿಮಿಷದಲ್ಲಿ ಹೇಳಿದ್ದಕ್ಕೆ ನಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಕೆಲವು ಕಂಪನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಕೆಲವು ಕಾಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ತುಂಬ ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಬಟ್ ಬೇರೆ ಬೇರೆ ಐಡಿಯಾಗಳು ಕೊಡ್ತಾರೆ, ಬಟ್ ಎಂಡಲ್ಲಿ ಗೊತ್ತಾಗುತ್ತೆ ಇದಕ್ಕೆ ಸೊಲ್ಯೂಷನ್ ನಾವು 4-5 ಕ್ವೆಶನ್ಗಳಿಗೆ ಆನ್ಸರ್ ಇರಲಿಲ್ಲ. ಓಕೆ ರೈಟ್, ಆನ್ಸರ್ ಯಾವಾಗ ಇಲ್ಲ ಅಂತ ಹೇಳಿದಾಗ ಅಲ್ಲಿಗೆ ನಾವು ನಿಲ್ಲಿಸ್ಬಿಡ್ತಾ ಇದ್ವಿ, ಕಲಿತಾ ಇದ್ವಿ ಎಲ್ಲ ಕಡೆ ಹೋಗಿ, ಏನ್ ಮಾಡ್ಬೇಕು, ಹೇಗೆ ಶುರು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ತುಂಬಾ ಗೈಡೆನ್ಸ್ ಕೊಡ್ತಾರೆ. ಬಟ್ ಅದರಿಂದ ಮಿಸ್ಗೈಡ್ ಆಗೋ ಚಾನ್ಸಸ್ ಬಹಳ ಹೈ ಇದೆ. ನಮಸ್ತೆ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥ್ ಕಂಪ್ನಿಯಿಂದ. ಇವಾಗ ಇಲ್ಲಿ ಸರ್ ಹತ್ರ ಬಂದಿದ್ದೀವಿ. ಸೊ ಅವರು ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಲ್ಲಿ ಇರೋದ್ರಿಂದ ಅವ್ರ ಹತ್ರನೇ ಕೇಳೋಣ, ಹೇಗೆ ಏನು ಮಾಡ್ಬೇಕಂತಿದ್ದಾರೆ, ಹೇಗೆ ಗೊತ್ತಾಯ್ತು ಅಂತ. ಸರ್ ನಮಸ್ಕಾರ. 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 ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ಪ್ರಭು ಅಂತ ಹೇಳಿ. ನಿಮ್ಮ ಹೆಸರು ಮೇಡಮ್? ಅಪರ್ಣ ಪ್ರಭು. ನಮಸ್ಕಾರ. ಸೊ ಹೇಗೆ ಗೊತ್ತಾಯ್ತು ಸರ್ ನನ್ನ ಕಂಪ್ನಿ ಬಗ್ಗೆ, ಫಸ್ಟ್ ಅರ್ಥ್ ಬಗ್ಗೆ ಏನ್ ಮಾಡ್ಬೇಕು ಅಂತಿದ್ದೀರಾ, ಏನ್ ಮಾಡ್ಬೇಕು ಅಂತಿದ್ರಿ, ಸೊ ಯಾತರ ಮಾಹಿತಿ ಎಲ್ಲ ಸಿಕ್ತು ನಿಮ್ಗೆ, ಸೊ ಏನ್ ಹೆಲ್ಪ್ ಆಯ್ತು ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಾ? ಓಕೆ, ಖಂಡಿತ ಹೇಳ್ತೇನೆ ಕಿರಣ್ ಅವರೇ. ಎರಡು ಪಾಯಿಂಟ್ ಏನಂದ್ರೆ, ನಾವು 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಗೇನು ಅಗ್ರಿಕಲ್ಚರ್ ಬಗ್ಗೆ ಏನು ನಾಲೆಜ್ ಇಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮಾಡಬೇಕು ಅಂತ ಬಹಳ ಇಂಟ್ರೆಸ್ಟ್ ಇದೆ, ಮಾಡಿದ್ರು ಕರೆಕ್ಟ್ ಆಗಿ ಮಾಡುವ ಅಂತ ಇದ್ದೇನೆ. ಕೆಡಿಸ್ಬಿಟ್ಟು ಮಾಡಬಾರ್ದು, ಭೂಮಿ ಮೇಲೆ ಪ್ರೀತಿ ಇಡಬೇಕು, ಆವಾಗಲೇ ನಮ್ಗದು ಫಲ ಒಂದ್ಕೊಡುತ್ತೆ ಅಂತ ಅದೊಂದು ಫಂಡಮೆಂಟಲ್ಸ್ ನಾವು ಇಟ್ಕೊಂಡಿದ್ದೇವೆ. ಹಾಗೆ ನಾವು ಆಲ್ಮೋಸ್ಟ್ ಈ ಜಾಗ ತಗೊಂಡು ಈಗ 3 ಮಂತ್ಸ್ ಆಯಿತು, 3 ತಿಂಗಳಲ್ಲಿ ಏನು ಮಾಡಿಲ್ಲ. ಆದ್ರೆ ಬರೀ ಕಲಿತಾ ಇದ್ವಿ ಎಲ್ಲ ಕಡೆ ಹೋಗಿ, ಏನ್ ಮಾಡ್ಬೇಕು, ಹೇಗೆ ಶುರು ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ತುಂಬಾ ಗೈಡೆನ್ಸ್ ಕೊಡ್ತಾರೆ. ಬಟ್ ಅದರಿಂದ ಮಿಸ್ಗೈಡ್ ಆಗೋ ಚಾನ್ಸಸ್ ಬಹಳ ಹೈ ಇದೆ. ಕೆಲವು ಕಂಪನಿಗಳಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ, ಕೆಲವು ಕಾಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ, ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ, ತುಂಬಾ ಜನರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಬೇರೆ ಬೇರೆ ಐಡಿಯಾಗಳು ಕೊಡ್ತಾರೆ. ಬಟ್ ಎಂಡಲ್ಲಿ ಗೊತ್ತಾಗುತ್ತೆ ಇದಕ್ಕೆ ಸೊಲ್ಯೂಷನ್ ನಾವು 4-5 ಕ್ವೆಶನ್ಗಳಿಗೆ ಆನ್ಸರ್ ಇರಲಿಲ್ಲ. ಓಕೆ ರೈಟ್, ಆನ್ಸರ್ ಯಾವಾಗ ಇಲ್ಲ ಅಂತ ಹೇಳಿದಾಗ ಅಲ್ಲಿಗೆ ನಾವು ನಿಲ್ಲಿಸ್ಬಿಡ್ತಾ ಇದ್ವಿ, ನಿಲ್ಲಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹುಡ್ಕೊಂಡು ಹೋಗೋದು. ಅದು ಮಾಡ್ತಾ 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 ಇರುವಾಗ ಆಮೇಲೆ ನಿಮ್ ಕಾಂಟ್ಯಾಕ್ಟ್ ಆಯ್ತು. ನೀವು ಕಾಂಟ್ಯಾಕ್ಟ್ ನಮ್ಗೆ ನೇಚರ್ ಇಂಡಿಯಾ ಇಂಟರ್ವ್ಯೂ ಅಲ್ಲಿ ನಾನು ನೋಡಿದೆ, ಮೈ ನೇಚರ್ ಇಂಡಿಯಾ ಇಂಟರ್ವ್ಯೂ ಯೂಟ್ಯೂಬ್ ಅಲ್ಲಿ ನೋಡಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ ನಂಬರ್ ಬಂತು ಕೆಳಗಡೆ, ಅದೊಂದು 11 ಗಂಟೆ ಹತ್ರ 11.5 ಗಂಟೆ ಹತ್ರ, ಅದನ್ನು ಹೇಳ್ತೀನಿ ನಾನು. ಇಮಿಡಿಯೇಟ್ಲಿ ಇವ್ರಿಗೆ ನಾನು ವಾಟ್ಸ್ಆಪ್ ಮಾಡಿದೆ, ನಾನು ನಿಮ್ ಯೂಟ್ಯೂಬ್ ಇಂಡಿಯಾದಲ್ಲಿ ನೋಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ಇವ್ರು ಎದ್ಬಿಟ್ಟು ನನ್ಗೆ ಮೆಸೇಜ್ ಹಾಕಿದ್ದಾರೆ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಬ್ಯಾಕ್ ನೋ ವರಿ ಅಂತ. ಅಲ್ಲಿಗೆ ನನಗೆ ಬಂತು ಇವ್ರಿಗೆ ಇಂಟ್ರೆಸ್ಟ್ ಇರೋರೆ ಸುಮ್ಮನೆ ಇದಿಲ್ಲ ಅಂತೀನಿ. ಮಧ್ಯಾಹ್ನ 3 ಗಂಟೆವರೆಗೆ ಇವ್ರ ಮನೆ ಒಳಗೆ ಹೋದೆ ನಾನು, ನಾಗರಬಾವಿ ಹತ್ರ ನಿಮ್ ಮನೆಯಲ್ಲಿ ಅಂತ ಹುಡ್ಕೊಂಡು. 15 ನಿಮಿಷ ಇವ್ರು ನಮ್ಗೊಂದು ಫಂಡಮೆಂಟಲ್ಸ್ ಹೇಳಿದ್ರು, ಅಲ್ಲಿ ನಂಗೆ ಗೊತ್ತಾಯ್ತು ದಟ್ ಇದರಲ್ಲಿ ಸ್ಟಫ್ ಇದೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಇವರು ನಮ್ಮ ಎಂಡ್ ರಿಸಲ್ಟ್ ತೋರಿಸ್ತಾ ಇದ್ದಾರೆ, 2 ವರ್ಷದಲ್ಲಿ ಏನಾಗುತ್ತೆ, 3 ವರ್ಷದಲ್ಲಿ ಏನಾಗುತ್ತೆ, ಏನ್ ಕೆಟ್ಟೋಗ್ಬೋದು, ಏನ್ ಕೆಟ್ಟೋಗ್ಬಾರ್ದು, ಎಷ್ಟು ಖರ್ಚಾಗುತ್ತೆ ಒಂದು ಪ್ಯಾಕೇಜ್ 15 ನಿಮಿಷದಲ್ಲಿ ಹೇಳಿದ್ದಕ್ಕೆ ನಮ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಅಲ್ಲಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ, ನಾವು ಏನೋ ಪ್ಲಾನ್ ಇಟ್ಟಿದ್ವಿ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು. ಫಸ್ಟ್ ಇದು ಮಾಡ್ಬೇಕಾದ್ಮೇಲೆ 50 ಬುಕ್ಕೆ ಬರೆದ್ಬಿಟ್ಟಿದ್ದೀನಿ, ಅದನ್ನ ನಿಲ್ಲಿಸ್ಬಿಟ್ಟು ಓಕೆ ಕಿರಣ್ ನಮ್ಗೀಗ ಐ ತಿಂಕ್ ಫಂಡಮೆಂಟಲ್ಸ್ ಹೋಗ್ಬೇಕು, ಕಾಪಿ ಬುಕ್ ಅಲ್ಲಿ ವಾಪಸ್ ಇರೇಸ್ ಮಾಡ್ಕೊಂಡ್ ಬರೀತೀವಲ್ಲ, ಅದು ಮಾಡಿದ್ವಿ. ಇವ್ರು ಹೇಳಿದ ಪ್ರಕಾರ ನಾವು ಮತ್ತೆ ಫಸ್ಟ್ಗೆ ಹುರುಳಿ ಹಾಕ್ಬಿಟ್ರಿ. ಇವತ್ತಿಗೆ ಹುರುಳಿ ಹಾಕಿದ್ರೆ ನೋಡಿದ್ರೆ ಚೆನ್ನಾಗಿ ಬಂದ್ಬಿಟ್ಟಿದೆ. ಈಗ ಇದರಿಂದ ನೆಕ್ಸ್ಟ್ ಸ್ಟೆಪ್ಸ್ ಅವ್ರು ಹೇಳಿದ್ದಾರೆ, ಇದರಿಂದ ನೆಕ್ಸ್ಟ್ ಸ್ಟೆಪ್ಸ್ ಏನು, ಭೂಮಿಯನ್ನು ರೆಡಿ ಮಾಡೋದು, ಬೇರೆ ಏನು ಬೇಕಾದ್ರೂ ಆಗುತ್ತೆ. ಭೂಮಿ ಒಂದ್ಸರಿ ನಾವು ಅದಕ್ಕೆ 3-6 ತಿಂಗಳು ತಕೊಂಡು ಭೂಮಿ ರೆಡಿ ಮಾಡಿದ್ರೆ ಐ ತಿಂಕ್ ನಮ್ಗೆ ಲೈಫ್ ಲಾಂಗ್ ಇದಕ್ಕೆ ಯಾವುದೇ ತರದ ಕೆಮಿಕಲ್ ಹಾಕೋದಿಲ್ಲ. ಹೌದು. ಸೊ ಇವಾಗ ನಾವು 100% ಆರ್ಗ್ಯಾನಿಕ್ ಆಗಿ ನಾವು ಚೇಂಜ್ ಆಗಬೇಕು ಅಂದ್ರೆ ಫಸ್ಟ್ ನಾವು ಭೂಮಿ ಪ್ರಿಪರೇಷನ್ ಮಾಡ್ಕೊಬೇಕು. ಸೊ ಇವಾಗ 5-6 ತರ ಇಲ್ಲ 8 ತರ ಧಾನ್ಯಗಳನ್ನ ಹಾಕಿ 45 ದಿನ ಆದ್ಮೇಲೆ ರೋಟೋವೇಟರ್ ಹೊಡೆದು ನೀವೇನೇ ಪ್ಲಾನ್ ಮಾಡೋದು 2 ಮಂತ್ಸ್ ಮುಂಚೆ ನೀವು ಪ್ಲಾನ್ ಮಾಡಬೇಕು. ಇವಾಗ ನೋಡಿ ಗೊಬ್ಬರ ಹಾಕೊಂಡಿದ್ದೀವಿ. ಸೊ ಈ ದನದ ಗೊಬ್ಬರನ ನಾವು ಡೈರೆಕ್ಟ್ ಆಗಿ ಭೂಮಿಗೆ ಹಾಕಬಾರ್ದು. ಸೊ ಇದನ್ನ ನಾವು ಒಂದು ಸ್ಪೆಷಲ್ ಕಾಂಪೋಸ್ಟ್ ರೆಡಿ ಮಾಡಿಕೊಂಡು ಏರೋಬಿಕ್ ಬ್ಯಾಕ್ಟೀರಿಯಾಸ್ನ ಇದ್ರಲ್ಲಿ ಬಿಟ್ಟು, ಸೊ ಅದು ನಿಮಗೆ 100% ಆರ್ಗ್ಯಾನಿಕ್ ಕಾರ್ಬನ್ ಆಗುತ್ತೆ. ಸೊ ಇವಾಗ ಜಸ್ಟ್ ಇವಾಗ ಹಾಕ್ಸಿದ್ದಾರೆ 12 ಲೋಡ್, 1 ಎಕರೆಗೆ 3 ಟ್ರ್ಯಾಕ್ಟರ್ ಲೋಡ್ ಅಂದ್ರು ನಿಮಗೆ ಅದು 12 ಲೋಡು ಇವಾಗ ಹಾಕೊಂಡು. ಸೊ ಸರಿಗೆ ನಾನು ಇವಾಗ ಯಾವ್ಯಾವ ಥರ ಸಜೆಸ್ಟ್ ಮಾಡಬೇಕು ನಿಮ್ಗೆ, ಏನೇ ಮಾಡಬೇಕಂದ್ರೂ ಒಂದು ಪ್ಯಾಷನ್ ಆಗಿ ಸರ್ ಬಂದಿದ್ದಾರೆ ಫಾರ್ಮಿಂಗ್ ಮಾಡಬೇಕು ಅಂತ. ಸೊ ಎಷ್ಟೊಂದು ಜನ ಮಿಸ್ಗೈಡ್ ಮಾಡಿ ಪ್ಯಾಷನ್ ಆಗಿ ಮಾಡಬೇಕು ಅಂತ ಇರೋರೆಲ್ಲ 1 ವರ್ಷ ಆದಮೇಲೆ ಅವ್ರು ಬೇಜಾರಾಗಿ ವಾಪಸ್ಸು ಸಿಟಿಗೆ ಹೊರಟೋಗ್ತಾರೆ, ಅವರು ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಇವಾಗ ಏನು ನಾವು ಹೇಳ್ತಾ ಇದ್ದೀರಿ ಅಂದರೆ 10 ಇಯರ್ಸ್ಗೆ ನಿಮ್ಗೆ ಯಾವ ಥರ ಒಂದು ಲಾಂಗ್ ಟರ್ಮ್ ಡೆಪಾಸಿಟ್ ನೀವು ಬ್ಯಾಂಕಲ್ಲಿ ಇದ್ದಾಗೆ 10 ಇಯರ್ಸ್ಗೆ 15 ಇಯರ್ಸ್ಗೆ ನಿಮಗೆ ಟಿಶ್ಯೂ ಕಲ್ಚರ್ ಟೀ ಕುಡ್ಡು
ಮತ್ತೆ ಮಹಾಗನಿ ಮತ್ತೆ ಬೇರೆ ತರ ಎಲ್ಲ ನಾವು ಪ್ಲಾನಿಂಗ್ ಹೇಳಿದೀವಿ. ಸೊ ಇದನ್ನ ನಿಮ್ಗೆ ಒಂದು 2-3 ಮಂತ್ಸ್ ಅಲ್ಲಿ ಈ ಪ್ಲಾಟ್ ಅಲ್ಲಿ ಏನೇನ್ ಪ್ಲಾಂಟೇಶನ್ ಮಾಡಿದೀವಿ, ಯಾವ್ಯಾವ ತರ ಇನ್ಕಮ್ ಬರೋ ತರ, ಸೊ ಪ್ರತಿ ವರ್ಷ ಇನ್ಕಮ್ ಬರೋ ತರ, ಸೊ ಎಲ್ಲಾ ತರ ಇನ್ಕಮ್ ಬರ್ಬೇಕಂದ್ರೆ ಖರ್ಚು ಜಾಸ್ತಿ ಮಾಡಬಾರ್ದು, ಖರ್ಚು ಕಮ್ಮಿ ಮಾಡ್ಕೊಬೇಕು. ಸೊ ಆತರ ಎಲ್ಲ ನಾವು ಗೈಡೆನ್ಸ್ ಮಾಡಿ ಮೇಡಮ್ ಅವರು ಎಲ್ಲಾ ತರ ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಆಕ್ಚುಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತಲೇ ನಮ್ಗೆ ಇಷ್ಟ ಇತ್ತು, ಆದ್ರೆ ಎಲ್ಲಿ ಹೋದ್ರು ಕೆಮಿಕಲ್ ಕೆಮಿಕಲ್ ಅಂತ ಎಲ್ಲಿ ಒಂದ್ ಎಲ್ಲಾದ್ರೂ ಇದು ಕೆಮಿಕಲ್ ಹಾಕಿದ್ರೆ ಆರ್ಗ್ಯಾನಿಕ್ ಒಟ್ಟಿಗೆ ಇದು ಹಾಕಿ ಅಂತ ಹೇಳ್ತಾರೆ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಅವಾಗ. ಸೊ ಅವಾಗ ಅದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡುವಾಗ ಐ ಥಾಟ್ ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ದೆನ್ ವಿ ಕಾಂಟ್ಯಾಕ್ಟೆಡ್ ಕಿರಣ್. ಇವರು ಒಂದಿನೂ ಕೆಮಿಕಲ್ ಹೆಸರೇ ಇಟ್ಟಿಲ್ಲ. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಆಕ್ಚುಲಿ. ಸೊ ಟ್ರೈ ಮಾಡ್ತಾ ಇದ್ದೇವೆ ಅಂಡ್ ತುಂಬಾ ಕಲಿಕೆ ತುಂಬಾ ಇದೆ ಆಕ್ಚುಲಿ. ಲರ್ನಿಂಗ್ ನಾವು ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇದ್ದೇವೆ ಅಂಡ್ ವಿ ಆರ್ ಹ್ಯಾಪಿ ವಿ ಆರ್ ಲರ್ನಿಂಗ್ ವಿತ್ ಕಿರಣ್ ಅಂತ. ಶುರು ಆಗಿದೆ ಜರ್ನಿ, ಐ ಥಿಂಕ್ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾ ಇದ್ದೇವೆ. ನೋಡಿದ್ರೆ ಹಿಂದೆ ನಾವು ಈಗ ರೆಡಿ ಮಾಡ್ತಾ ಇದ್ದೇವೆ ಇದನ್ನ ಆರ್ಗಾನಿಕ್ ಕಾರ್ಬನ್ ಮಾಡೋದಕ್ಕೆ. ಮೋರ್ ದನ್ ಎನಿಥಿಂಗ್ ನಮ್ಗೆ ಸುಮ್ನೆ ಗೈಡೆನ್ಸ್ ಬದಲು ಅವ್ರು ನಮ್ಗೆ ಲಾಸ್ಟ್ ಮಾಲಿಕ್ಯೂಲ್ ವರೆಗೆ ಮೆಸೇಜ್ ಕೊಟ್ಬಿಡ್ತಾರೆ, ಇದರಿಂದ ಇದಾಗತ್ತೆ, ಇದರಿಂದ ಇದಾಗತ್ತೆ, ಇದು ಕೆಮಿಕಲ್ ಇದಾಗತ್ತೆ, ಇದು ಆರ್ಗಾನಿಕ್ ಕಾರ್ಬನ್ ಇಂದ ಇದಾಗ್ಬಿಡುತ್ತೆ, ಇದು ನೈಟ್ರೋಜನ್ ಫಿಕ್ಸ್ ಆಗುತ್ತೆ, ಇದರಿಂದ ಮೈಕ್ರೋಬ್ಸ್ ಡೆವಲಪ್ ಆಗುತ್ತೆ. ಆ ಆನ್ಸರ್ ಬರುವಾಗಿದೆಯಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಇದಕ್ಕೆ ಆಕ್ಚುಲಿ ಇದೆ, ನಾವೇ ಗೂಗಲ್ ಮಾಡಿ ನೋಡಬಹುದು. ಇವ್ರು ಹೇಳಿದ ತಕ್ಷಣ ನಾನು ಗೂಗಲ್ ಮಾಡಿ ನೋಡ್ತೀನಿ, 100 ಗೂಗಲ್ ಮಾಡಿದ್ವಿ, ಹೇಳಿದ ಆನ್ಸರ್ ಕರೆಕ್ಟ್ ಅಲ್ಲಿಗೆ ತಗೊಂಡೋಗ್ತಾ ಇತ್ತು, ಮಿಸ್ಗೈಡ್ ಇರ್ತಿರ್ಲಿಲ್ಲ. ಸೊ ರೆಡಿ ಆಗಿದೆ, ವೈಟ್ ಮಾಡೋಣ, ತುಂಬಾ ಹೋಪ್ಸ್ ಅಲ್ಲಿ ಇದೀವಿ ಕಿರಣ್. ಖಂಡಿತ ಪ್ರತಿಯೊಂದು ಸ್ಟೇಜ್ ನಾವು ನೀವು ಯಾತರ ಸ್ಟಾರ್ಟ್ ಮಾಡಿದೀರಾ ಪ್ರತಿಯೊಂದು ಸ್ಟೇಜ್ ಅಲ್ಲೂ ವಿಡಿಯೋ ಮಾಡಿ ನಮ್ಮ ಎಲ್ಲಾ ತರ ರೈತರಿಗೆ ತಲುಪಿಸೋಣ. ಖಂಡಿತ. ಎಷ್ಟೊಂದ್ ಜನ ಇವಾಗ ಇಂಜಿನಿಯರ್ಸ್ ಎಜುಕೇಟೆಡ್ ಎಲ್ಲ ವಾಪಸ್ ಅಗ್ರಿಕಲ್ಚರ್ ಬರ್ತಾ ಇದಾರೆ, ಅವ್ರಿಗೆ ಎಷ್ಟೊಂದ್ ಜನ ಮಾಹಿತಿ ಇಲ್ಲ. ಸೊ ನಿಮ್ದು ಒಂದು ಫಾರ್ಮ್ ಮಾಡಲ್ ಮಾಡಲ್ ಫಾರ್ಮ್ ಆಗಿ ಎಲ್ಲಾ ಕಡೆನೂ ಇದು ಆಡ್ಬೇಕು, ಯಾಕೆಂದ್ರೆ ರೈತರುಗಳು ಎಲ್ಲಾ ಕಡೆನು ಕೆಮಿಕಲ್ ಹಾಕಿ ಹಾಕಿ ಭೂಮಿ ಎಲ್ಲ ಹಾಳು ಮಾಡ್ಬಿಟ್ಟಿದ್ರು, ಅದು ಫಲವತ್ತೆನ ಮುಂದೆ ಕಾಲ್ ಮಾಡದೇ ಇರೋ ತರ ಇದು ನೋಡಿ ಬೇರೆಯವ್ರು ಕಲೀಲಿ ಅಷ್ಟೇ. ಆತರ ನಾವು ಪ್ರತಿಯೊಂದು ತಿಂಗಳು ಸ್ಟೆಪ್ ಬೈ ಸ್ಟೆಪ್ ನಾವು ನಿಮ್ಗೆ ವಿಡಿಯೋ ತಲುಪಿಸ್ತೀರಿ ನೋಡಿ. ಇವತ್ತು ಈ ಸ್ಟೇಜ್ ಅಲ್ಲಿ ಇದೆ, ನೆಕ್ಸ್ಟ್ ಸ್ಟೇಜ್ ಆತರ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ. ಥ್ಯಾಂಕ್ ಯು. ಜೊತೆಲಿ ಇರೋಣ.